ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಬೆಳಗಾವಿಯ ವಡಗಾವಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ನೀರು ನುಗ್ಗಿರೋದ್ರಿಂದ ಸ್ಥಳೀಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಕಳೆದ 2-3 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಭಾರಿ ಮಳೆ ಸುರಿತಾ ಇದೆ ಇದರ ಹಿನ್ನೆಲೆಯಲ್ಲಿ ವಡಗಾವಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು ನೀರು ನುಗ್ಗುವ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ ವಡಗಾವಿ ಬಳಿ 25 ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂತ ವರದಿ ಆಗ್ತಾ ಇದೆ ಧಾರಾಕಾರ ಮಳೆಗೆ ಉಕ್ಕಿ ಹರಿಯುತ್ತಿರುವ ಬಳ್ಳಾರಿ ನಾಲೆ ನೀರು ನುಗ್ಗಿದ್ರು ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಹಂತೇಶ್ ಅಲ್ಲಿನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಂತರ ಸೃಷ್ಟಿಯಾಗಿರುವಂತದ್ದು ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿರುವಂತದ್ದು ಸದ್ಯ ನಾವು ಈಗ ಬೆಳಗಾವಿಯ ವಡಗಾವಿ ಪ್ರದೇಶದಲ್ಲಿದ್ದೀವಿ ನನ್ನ ಎಡಬದಿಯಲ್ಲಿ ನೀವು ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಇಲ್ಲಿ ಆವರಿಸಿರುವಂತದ್ದು ಏನು ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬಳ್ಳಾರಿ ನಾಲೆ ಉಕ್ಕಿ ಹರಿತಾ ಇದೆ ಸುಮಾರು 7100 ಕ್ಯೂಸೆಕ್ ನಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಬಳ್ಳಾರಿ ನಾಲೆ ನೀರು ಇದು ವಸತಿ ಪ್ರದೇಶಗಳಿಗೆ ನುಗ್ಗಿ ಇಷ್ಟು ಅವಂತರ ಸೃಷ್ಟಿ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಮನೆ ಸಂಪೂರ್ಣ ಜಲಾವೃತಗೊಂಡಿದೆ ಮನೆಗಳಿಗೆ ನೀರು ನುಗ್ಗಿದೆ ಮನೆಯ ಎದುರಿರುವ ಬಾವಿಯೂ ಸಹ ಜಲಾವೃತಗೊಂಡಿರುವಂತದ್ದು ಏನು ಮನೆ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ನೆಲಮಹಡಿಯನ್ನು ಬಿಟ್ಟು ಮೇಲ್ಮಹಡಿಯಲ್ಲಿ ಇಲ್ಲಿಯ ನಿವಾಸಿಗಳು ವಾಸಿಸ್ತಾ ಇದ್ದಾರೆ ಏನು ಸಮರ್ಪಕ ಚರಂಡಿ ವ್ಯವಸ್ಥೆ ಇರದ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಇಲ್ಲಿಯ ನಿವಾಸಿಗಳು ಆರೋಪ ಮಾಡ್ತಾರೆ ಅಷ್ಟೇ ಅಲ್ಲದೆ ನೀವು ನೋಡ್ತಾ ಇರಬಹುದು ಈ ಏನು ವಡಗಾವಿ ಬಳಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಮಣಕಾಲವರೆಗೂ ಸಹ ನೀರಿರುವಂತದ್ದು ಇಲ್ಲಿಯ ನಿವಾಸಿಗಳು ತೀವ್ರ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಪ್ರತಿ ಬಾರಿ ಮಳೆಯಾದಾಗ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಈಗ ಇಲ್ಲಿಯ ನಿವಾಸಿ ಒಬ್ಬರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ಏನು ಎಷ್ಟು ದಿವಸದಿಂದ ನೀರಿದವರು ಇಲ್ಲಿ ಒಂದು ತೊಟ್ಟಿಗೆ ನೆಮ್ಮದಿನೇ ಇಲ್ಲ ಸರ್ ಹಂಗಾಗ್ಬಿಡುತ್ತೆ ಮನೆಯೊಳಗೆ ನೀರು ಹೋಗ್ತಾ ರಾತ್ರಿಲ್ಲ ಮಂಗಲ್ಲ ಫುಲ್ಲು ನೀರೆಲ್ಲ ಎತ್ತು ಇಬೇಕಾದ್ರೆ ರಾತ್ರಿಲ್ಲ ಮಲಗೇ ಇಲ್ಲ ರಾತ್ರಿಲ್ಲ ನೀರೆಲ್ಲ ಎತ್ತು ಇದು ಮಲ್ಕೊಂಡಿದ್ದೀವಿ ಒಂದೆಡೆ ಕೊರೋನಾ ಭೀತಿ ಮತ್ತೊಂದೆಡೆ ಈ ರೀತಿ ನೀರು ಬಂದಿರೋದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಹೇಗೆ ನಿಭಾಯಿಸ್ತಾ ಇದ್ರಿ ಎಲ್ಲ ಸರ್ ಏನು ಮಾಡೋದು ಬಂದಿದ್ದೀವಿ ದೂರದಿಂದ ಇಲ್ಲಿಗೆ ಎಲ್ಲಿಂದ ಬಂದಿದ್ದೀವಿ ನಾವು ಹಾಸನದಿಂದ ಬೇಕರಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಎಲ್ಲ ಅನುಭವಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಸರ್ ಯಾರಿಗಾದ್ರೂ ಮನವಿ ಮಾಡಿದ್ರಾ ಮನವಿ ಮಾಡಿಲ್ಲ ಸರ್ ಮಾಡಿದ್ರೆ ಏನು ಮಾಡ್ತಾರೆ ಸರ್ ಅವ್ರನ್ನೇ ತಂದಿಲ್ಲ ಬಿಡಬೇಕಷ್ಟೇ ತಂದು ಬಿಟ್ಬಿಟ್ರೆ ಅವ್ರನ್ನೇ ಸರಿ ಆಗ್ಬಿಡುತ್ತೆ ಅಂತ ಮಾಡ್ಕೊಂಡಿವಿ ನಾವು ಇಲ್ಲಿ ಇಲ್ಲಿ ಎಮ್ ಎಲ್ ಎ ಏನಂತಾರ್ರಿ ಏ ಇಲ್ಲಿ ಎಮ್ ಎಲ್ ಎವ್ರು ಏನಂತಾರೆ ಸರ್ ಓಟ್ ಹಾಕೋರ್ಗು ಅಣ್ಣ ಅಪ್ಪ ಅಂತಾರೆ ಆಮೇಲೆ ಓಟ್ ಹಾಕಿ ಅವ್ರ ಇಷ್ಟ ಅಂತ ಅವ್ರು ಹೋಗ್ತಾರೆ ಸರ್ ಅಷ್ಟೇ ಬಂದ್ರೆ ದಿವಸ ಬಂದು ಭೇಟಿ ಕೊಟ್ಟರೆ ಯಾರು ಕೊಟ್ಟರು ಯಾರು ಕೊಟ್ಟಿಲ್ಲ ಸರ್ ಇಲ್ಲಿ ಇದು ಇಲ್ಲಿಯ ನಿವಾಸಿಗಳು ಹೇಳುವಂಥ ಮಾತು ಏನಂದರೆ ಯಾವ ಒಬ್ಬ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಯಾರೊಬ್ಬರೂ ಸಹ ನಮ್ಮ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಕಳೆದ 15 ದಿನಗಳಿಂದ ಈ ರೀತಿ ಪರಿಸ್ಥಿತಿ ಇದೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ನಾವು ಯಾವ ರೀತಿ ನಮ್ಮ ಕಷ್ಟವನ್ನು ಯಾರಿಗೆ ಹೇಳೋಣ ನಾವೇ ಸ್ವಂತ ಖರ್ಚಿನಲ್ಲಿ ಏನು ಮಳೆ ನೀರು ನುಗ್ಗಬಾರ್ದು ಅಂತ ಸ್ವಲ್ಪ ಮಣ್ಣು ಹಾಕಿದ್ವಿ ಆದರೂ ಸಹ ಮಳೆ ನೀರು ನುಗ್ತಾ ಇದೆ ಯಾರೊಬ್ಬರು ನಮ್ಮ ಅಳಲನ್ನು ಕೇಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರಂಥದ್ದು ಕ್ಯಾಮ್ರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಟ್ ಸುವರ್ಣ ನ್ಯೂಸ್ ಬೆಳಗಾವಿ